ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಗೆ ಇನ್ನೂ ಇವತ್ತಿನಿಂದ ಲೆಕ್ಕ ಹಾಕಿದರೆ ಸರಿಯಾಗಿ ಆರು ತಿಂಗಳು ಮಾತ್ರ ಬಾಕಿ ಇದೆ ಬಹುತೇಕ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗೆ ರಾಜ್ಯ ವಿಧಾನಸಭೆಯ ಚುನಾವಣೆ ಎಲ್ಲ ಮುಗಿದು ಹೋಗಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಇಂತಹ ಸಂದರ್ಭದಲ್ಲಿ ಅಂದರೆ ಚುನಾವಣೆಗೆ ಆರು ತಿಂಗಳು ಇರುವಾಗ ಮತದಾರರ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದು ರಾಜಕೀಯ ಪಕ್ಷಕ್ಕೆ ಸಿಕ್ಕಿಬಿಟ್ರೆ ಹೇಗಿರುತ್ತೆ ಅಂತ ಮತವನ್ನ ಸೇರ್ಲಿಕ್ಕೆ ಸುಳ್ಳು ಮತವನ್ನ ಸೇರಿಸಲಿಕ್ಕೆ ಜಿನೈನ್ ಆಗಿರಂತ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಮತ್ತು ವಿವಿಧ ಅಲ್ಪಸಂಖ್ಯಾತರ ಮತವನ್ನ ಕಿತ್ತಾಕ್ಲಿಕ್ಕೆ ನೀವು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಜಾತಿ ಧರ್ಮ ಆ ಮತದಾರ ಯಾವ ರಾಜಕೀಯ ಪಕ್ಷದ ಪರವಾದಂತಹ ಒಲವು ಹೊಂದಿದ್ದಾರೆ ಆತನ ನಿಲುವೇನು ಈಗಿರುವಂತಹ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಬಗ್ಗೆ ಆತ ಯಾವ ಸ್ವರೂಪದ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾನೆ ಇವೆಲ್ಲ ಗೊತ್ತಾಗೋ ಬಿಟ್ಟರೆ ಒಂದು ಎಲೆಕ್ಷನ್ನಲ್ಲಿ ರಣತಂತ್ರ ರೂಪಿಸುವಂಥದ್ದು ಎಷ್ಟೊಂದು ಸುಲಭ ಅಲ್ವಾ ಈಗ ರಾಜ್ಯದಲ್ಲಿ ಇಂಥದ್ದೇ ಒಂದು ಬಲವಾದ ಆರೋಪ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ ಹುಬ್ಬೇರುವಂತೆ ಮಾಡ್ತಾ ಇರುವಂತಹ ಈ ಡಾಟಾ ಕಲೆಕ್ಷನ್ ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋದನ್ನು ವಿವರಿಸ್ತೀನಿ ಇಂದಿನ ಎಪಿಸೋಡ್ನಲ್ಲಿ ನಾನು ಹರಿಪ್ರಸಾದ್ ಇಂದು ಕಾಂಗ್ರೆಸ್ನ ಘಟಾನು ಘಟಿ ನಾಯಕರೆಲ್ಲ ಒಂದು ರೀತಿಯಲ್ಲಿ ಪತ್ರಗುಟ್ಟಿ ಹೋದಂತೆ ಕಂಡು ಬರ್ತಾ ಇದ್ದಾರೆ ಎಲ್ಲರ ಜೊತೆ ಸೇರಿ ಸರ್ಕಾರದ ಮೇಲೆ ಆರೋಪದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ಆಕ್ರೋಶಕ್ಕಿಂತ ಹೆಚ್ಚಾಗಿ ಆತಂಕವನ್ನು ಕಾಂಗ್ರೆಸ್ನಲ್ಲೂ ಮೂಡಿಸಿದೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಂದ್ರ ಚುನಾವಣಾ ಆಯೋಗ ಕೂಡಲೇ ಮಧ್ಯಪ್ರವೇಶಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ ತನಿಖೆಯ ಒತ್ತಾಯ ಜೋರಾಗಿದೆ ಕಾಂಗ್ರೆಸ್ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರೋದಕ್ಕಿಂತ ಹೆಚ್ಚಾಗಿ ಅವರ ಮಾತುಗಳಲ್ಲಿ ಆತಂಕ ಕಂಡು ಬರ್ತಾ ಇದೆ ಅವರ ನಡೆಯಲು ಕೂಡ ಆತಂಕ ಇತ್ತು ಇದಕ್ಕೆ ಮುಖ್ಯ ಕಾರಣ ಮತದಾರರ ಪಕ್ಕಾ ಮಾಹಿತಿಯನ್ನು ಖಾಸಗಿ ಎನ್ ಜಿ ಒಂದು ಕಲೆ ಹಾಕಿರುವಂಥದ್ದು ಇಲ್ಲಿ ಕಲೆ ಹಾಕಿರುವ ಮಾಹಿತಿಯನ್ನು ನೋಡಿದರೆ ಸರ್ಕಾರದ ಆದೇಶವೇ ಯಾವ ಸ್ವರೂಪದಲ್ಲಿ ಆ ಒಂದು ಎನ್ ಜಿ ಒಗೆ ನೆರವಾಗಿದೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ ಸಾಮಾನ್ಯ ಜನರ ಖಾಸಗಿ ಡೀಟೇಲ್ಸ್ ಅನ್ನ ಅಂದ್ರೆ ಪರ್ಸನಲ್ ಇನ್ಫಾರ್ಮೇಶನ್ಸ್ ಅನ್ನ ರೈಟ್ ಟು ಪ್ರೈವಸಿ ಬಗ್ಗೆ ನಾವು ಮಾತಾಡ್ತೀವಿ ರೈಟ್ ಟು ಪ್ರೈವಸಿಯಲ್ಲಿ ಎಲ್ಲಿವರೆಗೆ ಇಂಟರ್ಫಿಯರೆನ್ಸ್ ಇರಬೇಕು ಇರಬಾರ್ದು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಈ ದೇಶದಲ್ಲಿ ನಡೆದಿದೆ ಸರ್ಕಾರದ ಆದೇಶಗಳಿದ್ದಾವೆ ಕೋರ್ಟಿನ ಆದೇಶಗಳಿದ್ದಾವೆ ಇವುಗಳ ಉಲ್ಲಂಘನೆಯೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಸಾಮಾನ್ಯ ಜನರ ಖಾಸಗಿ ಡೀಟೇಲ್ಸ್ ಅನ್ನ ಒಂದು ಎನ್ ಜಿ ಒ ಸಂಪೂರ್ಣವಾಗಿ ಪಡೆದಿದೆಯಂತೆ ಮತದಾರರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು ಇಷ್ಟಕ್ಕೂ ಇದೆಲ್ಲ ನಡೆದಿರೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋದರೆ ಮತದಾರರ ಜಾಗೃತಿ ಹೆಸರಲ್ಲಿ ಮಾಹಿತಿ ಕಳ್ಳತನ ಆಗೋಗ್ಬಿಟ್ಟಿದೆ ಇಲ್ಲಿ ಚಿಲುಮೆ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಎಂಬ ಹೆಸರಿನ ಎನ್ ಜಿ ಒ ಬಿ ಬಿ ಮೂಲಕ ಮತದಾರರಿಗೆ ಜಾಗೃತಿ ಮೂಡಿಸುವಂತಹ ಯೋಜನೆಯನ್ನು ಪಡೆದಿದೆ ಅದು ಕೂಡ ಯಾವುದೇ ರೀತಿಯಾದಂತಹ ಹಣವನ್ನು ಪಡೆಯದೇನೆ ಬಿ ಬಿ ಎಂ ಪಿ ಕಡೆಯಿಂದ ಯಾವುದೇ ಹಣ ಪಡೆಯದೇನೆ ಇವರು ಮತದಾರರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನಡೆಸ್ತಾರೆ ಹಾಗಾದರೆ ಈ ಜಾಗೃತಿ ಮೂಡಿಸೋದಕ್ಕೆ ಇವರಿಗೆ ದುಡ್ಡಿಲಿಂದ ಬರುತ್ತೆ ಯಾವ ಸ್ವರೂಪದಲ್ಲಿ ಇವರು ಯಾಕೆಂದರೆ ಡೇಟಾ ಸಂಗ್ರಹಿಸಬೇಕು ಅಂತ ಹೇಳಿದರೆ ಅಲ್ಲಿ ನೌಕರರು ಬೇಕಾಗುತ್ತೆ ಅವರೆಲ್ಲ ಹೋಗಿ ಫೀಲ್ಡಲ್ಲಿ ಡಾಟಾ ಕಲೆಕ್ಟ್ ಮಾಡಬೇಕಾಗತ್ತೆ ಅವ್ರಿಗೆಲ್ಲ ತಿಂಗಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ರೀತಿಯಾಗಿ ಪೇಮೆಂಟ್ ಮಾಡ್ತಾ ಇದ್ದರು ಅನ್ನೋದ್ರ ಬಗ್ಗೆ ಕೂಡ ಆರೋಪಗಳಿವೆ ಹಾಗಾದರೆ ಅಷ್ಟು ದುಡ್ಡು ಹೇಗೆ ಖರ್ಚು ಮಾಡ್ತಾರೆ ಇವರು ಸರ್ಕಾರದ ಕಡೆಯಿಂದ ದುಡ್ಡು ಬರೋಲ್ಲ ಬಿ ಬಿ ಎಂ ಪಿ ಕಡೆಯಿಂದ ದುಡ್ಡು ಬರಲ್ಲ ಆದರೆ ಇವರು ಇವರ ಪಾಕೆಟ್ಟಿಂದಲೇ ದುಡ್ಡು ಕೊಟ್ಟು ಜಾಗೃತಿ ಮೂಡಿಸುವ ಕೆಲಸ ಯಾಕೆ ಮಾಡ್ತಾರೆ ಇಲ್ಲಿ ಬಿ ಬಿ ಎಂ ಪಿ ಯಾವಾಗ ಇವ್ರಿಗೊಂದು ಈ ರೀತಿಯ ಜಾಗೃತಿ ಮೂಡಿಸೋದಕ್ಕೆ ಅವಕಾಶವನ್ನು ಕೊಡುತ್ತಲ್ಲ ಆಗ ಬಿ ಎಂ ಪಿ ನೌಕರರ ಸೋಗಿನಲ್ಲಿ ಎಲೆಕ್ಷನ್ ಆಫೀಸರ್ಗಳ ಸೋಗಿನಲ್ಲಿ ಫೇಕ್ ಐಡೆಂಟಿಟಿ ಕಾರ್ಡ್ಗಳನ್ನು ಸೃಷ್ಟಿಸಿ ಮತದಾರರ ಮನೆ ಬಾಗಿಲಿಗೆ ಹೋಗಿ ಖಾಸಗಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಎನ್ನುವ ಆರೋಪ ಇದೆ ಆಧಾರ್ ನಂಬರ್ನಿಂದ ಹಿಡಿದು ಮತದಾರರ ರಾಜಕೀಯ ಒಲವು ಹಾಲಿ ಶಾಸಕರ ಬಗ್ಗೆ ಅವರ ನಿಲುವು ಹಾಲಿ ಜನಪ್ರತಿನಿಧಿಗಳು ಅಂದರೆ ಗಳು ಇವರುಗಳ ಬಗೆಗಿನ ಅವರ ನಿಲುವು ಈ ರೀತಿಯಾದಂಥ ಹಲವು ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆಯಂತೆ ಮತದಾರರಿಗೆ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿರುವ ಎನ್ ಜಿ ಒಗೆ ಬಿ ಬಿ ಕೂಡ ಒಂದಿಷ್ಟು ಷರತ್ತುಗಳನ್ನು ಹಾಕಿತ್ತು ಆದರೆ ಈ ಟರ್ಮ್ಸ್ ಅಂಡ್ ಕಂಡೀಷನ್ಗಳನ್ನು ಎನ್ ಜಿ ಒಗೆ ವಿಧಿಸಿದ ಮೇಲೆ ಬಿ ಬಿ ಪಿ ಕೂಡ ಗಟ್ಟಿಯಾಗಿ ಬೆಚ್ಚಗೆ ಮಲಗಿ ನಿದ್ರೆ ಮಾಡಿದೆ ಅನ್ನುವಂಥದ್ದು ಇಲ್ಲಿರುವ ಮುಖ್ಯ ಆರೋಪಗಳಲ್ಲೊಂದು ಇತ್ತ ಚಿಲುಮೆ ಎನ್ ಜಿ ಒ ಡಿಜಿಟಲ್ ಸಮೀಕ್ಷಾ ಎಂಬ ಆ್ಯಪ್ ಮೂಲಕ ಜನರ ಮಾಹಿತಿಯನ್ನು ಸಂಗ್ರಹಿಸ್ತಾ ಹೋಗಿದೆ ಬಹಳ ಮುಖ್ಯವಾಗಿ ಯಾವ ಎನ್ ಜಿ ಒಗೆ ಬಿ ಬಿ ಒಂದು ಕಂಡೀಷನ್ ಹಾಕಿತ್ತಲ್ಲ ಆ ಕಂಡೀಷನಲ್ಲಿದ್ದ ಒಂದು ಅಂಶ ನೀವು ಯಾವುದೇ ರಾಜಕೀಯ ಸಂಬಂಧಿತವಾಗಿರುವ ಚಟುವಟಿಕೆಗಳಲ್ಲಿ ಭಾಗಿಯಾಗಿರಬಾರ್ದು ಎಲೆಕ್ಷನ್ ಸ್ಟ್ರಾಟಜಿಗಳಿಗೆ ಕೂಡ ಇದು ಅನ್ವಯ ಆಗುತ್ತೆ ಡಿಜಿಟಲ್ ಸಮೀಕ್ಷಾ ಅನ್ನುವಂಥದ್ದೇ ಈ ಸಮೀಕ್ಷೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿ ಎಲೆಕ್ಷನ್ಗೆ ಇರುವಂತಹ ಒಂದು ಕನೆಕ್ಷನ್ನ ರೀತಿಯಲ್ಲೂ ಕೂಡ ಕಂಡು ಬರ್ತಾ ಇದೆ ಹೀಗೆ ಮತದಾರ ಮಾಹಿತಿ ಸಂಗ್ರಹಿಸುವ ಮೂಲಕನೇ ಇಡೀ ರಾಜಕೀಯದ ಲೆಕ್ಕಾಚಾರವನ್ನೇ ಬುಡಮೇಲ್ ಮಾಡೋದಕ್ಕೆ ಸಾಧ್ಯ ಇದೆ ಇದೇ ಈಗ ಕಾಂಗ್ರೆಸ್ ನಾಯಕರ ಬುಡ ಅಲ್ಲಾಡುವಂತೆ ಮಾಡ್ತಾ ಇರುವಂತದ್ದು ಇದೇ ಕಾರಣಕ್ಕೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ಹೊಂಬಾಳೆ ಸಂಸ್ಥೆಯ ವಿಚಾರವನ್ನು ಕೂಡ ಇಲ್ಲಿ ಎಳೆದು ತಂದಿದ್ದಾರೆ ಡಿ ಕೆ ಶಿವಕುಮಾರ್ ಒಂದೇ ಮನೆಯಲ್ಲಿ ಒಂದೇ ರೋಡ್ ಅಲ್ಲಿ ಕಂಪ್ನಿ ಅಂತೆ ಟ್ರಸ್ಟ್ ಅಂತೆ ಅದು ಹಿಂದೆ ಈಗ ಚಿಲುಮೆ 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 ಆಗಬಿಟ್ಟಿದೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಕಾಂಗ್ರೆಸ್ ಇಲ್ಲಿರುವ ಈ ಚಿಲುಮೆಯ ಕೃಷ್ಣಪ್ಪ ರವಿಕುಮಾರ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಇವರಿಬ್ಬರು ಕೂಡ ಆಪ್ತರು ಅಂತ ಬಿಂಬಿಸೋದಕ್ಕೆ ಹೊರಟಿದೆ ಇದಕ್ಕಾಗಿ ಬರ್ತ್ಡೇ ಫೋಟೋಗಳನ್ನು ಕೂಡ ಟ್ವೀಟ್ ಮಾಡಿದೆ ಆದರೆ ರವಿಕುಮಾರ್ ತಮಗೆ ಪರಿಚಿತ ಅನ್ನೋದನ್ನ ಉನ್ನತ ಶಿಕ್ಷಣ ಸಚಿವರು ಒಪ್ಕೊಳ್ತಾ ಇದ್ದಾರೆ ಹಾಗೆಂಥೇಳಿ ಕಾಂಗ್ರೆಸ್ ಮಾಡಿರುವ ಇತರೆ ಆರೋಪಗಳನ್ನು ಅವರು ತಳ್ಳಿ ಹಾಕಿದ್ದಾರೆ ತಮ್ಮ ವಿರುದ್ಧದ ಆರೋಪವನ್ನ ಯಾವುದೇ ರಾಜಕಾರಣಿ ಬಹುಶಃ ಇಡೀ ದೇಶದಲ್ಲಿ ಒಪ್ಪಿಕೊಂಡು ಹೌದು ನಾನು ಹೀಗೆ ಅವ್ರ ಜೊತೆಗೆ ಸಂಬಂಧ ಹೊಂದಿದ್ದೆ ಅಥವಾ ಅವರು ನನಗೆ ಬಹಳ ಆಪ್ತರಾಗಿದ್ರು ಮತ್ತು ಅವರು ಮಾಡಿರುವಂತಹ ಇಂತಹ ಕೆಲಸಗಳಿಗೂ ನನಗೂ ಸಂಬಂಧ ಇದೆ ಅಂತ ಒಪ್ಪಿಕೊಂಡಿರುವ ಯಾವ ನಿದರ್ಶನ ಈ ದೇಶದಲ್ಲಿ ಇದುವರೆಗೆ ಇಲ್ಲೊಂದಲೂ ಸಿಕ್ಕಿಲ್ಲ ಹೀಗಾಗಿ ನಾವು ಅಶ್ವತ್ಥನಾರಾಯಣ ಅವರಿಂದಲೂ ಕೂಡ ಈ ರೀತಿಯಂತಹ ಮಾತನ್ನು ನಿರೀಕ್ಷೆ ಮಾಡುವಂಥದ್ದು ತಪ್ಪಾಗುತ್ತೆ ಅವರ ಮಾತಿನಲ್ಲೂ ಕೂಡ ಏನು ವಿಶೇಷ ಇಲ್ಲ ಹೌದು ಅವರೇನೋ ಆರೋಪ ಮಾಡ್ತಿದ್ದಾರೆ ಅದೆಲ್ಲ ಹಸಿ ಸುಳ್ಳು ಅನ್ನುವಂಥದ್ರ ಮಾತುಗಳನ್ನು ಹೇಳುವಂಥದ್ದು ಇದೆಲ್ಲ ಸರ್ವೇ ಸಾಮಾನ್ಯವಾಗಿರುತ್ತೆ ರಾಜಕೀಯದಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ನಿಜಕ್ಕೂ ಇಲ್ಲಿ ಹುಬ್ಬೇರುವಂತೆ ಮಾಡ್ತಾ ಇರುವಂಥದ್ದು ರಾಜ್ಯದಲ್ಲಿ ಮತದಾರರ ಮಾಹಿತಿಗೆ ಕನ್ನ ಹಾಕಲಾಗಿದೆಯೇ ಅನ್ನುವಂಥದ್ದು ಆಧುನಿಕ ಚುನಾವಣಾ ಪದ್ಧತಿಯಲ್ಲಿ ಸಮೀಕ್ಷೆಗಳು ಚುನಾವಣಾ ತಂತ್ರಗಾರಿಕೆಗಳು ಇವುಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾವೆ ಇವತ್ತು ಹಿಂದಿನಂತೆ ಯಾವುದೋ ಒಬ್ಬ ನಾಯಕ ಬರ್ತಾನೆ ಭಾಷಣ ಮಾಡ್ತಾನೆ ಒಂದು ದೊಡ್ಡ ಸಮಾವೇಶ ನಡೆಯುತ್ತೆ ಅಲ್ಲೊಂದು ಭಾಷಣ ನಡೆಯುತ್ತೆ ಅದಾದ ಮೇಲೆ ಪ್ರಣಾಳಿಕೆಯಲ್ಲಿ ಒಂದಿಷ್ಟು ಭರವಸೆಗಳನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಜನರ ಮನ ಗೆಲ್ಲೋದಕ್ಕೆ ಬೇಕಂತಹ ಕೆಲಸವನ್ನು ಮಾಡ್ತಾರೆ ಈ ಕಾಲ ಈಗ ಮುಗಿದು ಹೋಗಿದೆ ಈಗೇನಿದ್ರು ಒಬ್ಬೊಬ್ಬ ವೋಟರನ್ನು ಕೂಡ ಟಚ್ ಮಾಡುವವರೆಗೆ ತಂತ್ರಜ್ಞಾನ ಬೆಳೆದು ಹೋಗಿದೆ ಹೀಗಿರುವಾಗ ಅನಾಮತ್ತಾಗಿ ಒಂದು ಎನ್ ಮತದಾರರ ಖಾಸಗಿ ಮಾಹಿತಿ ಸಂಗ್ರಹಿಸಿದೆ ಅಂದರೆ ಇದು ಫ್ರೀ ಆಂಡ್ ಫೇರ್ ಎಲೆಕ್ಷನ್ ಎಂಬ ಸ್ಲೋಗನ್ ಗೆ ಎದುರಾಗಿರುವಂತಹ ದೊಡ್ಡ ಸವಾಲು ಇಲ್ಲಿ ತನಿಖೆ ಎಲ್ಲಿಂದ ನಡೀಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥದ್ದೊಂದು ದೊಡ್ಡ ತಂತ್ರಗಾರಿಕೆ ಹೆಣೆದು ಮತದಾರರಲ್ಲಿ ಜಾಗೃತಿ ಮೂಡಿಸುವುದು ಎಂಬ ಬಣ್ಣದ ಮಾತಿನ ಮೂಲಕ ಜನರ ಮಾಹಿತಿಗೆ ಕನ್ನ ಹಾಕುವವರನ್ನ ಹಿಡಿಬೇಕು ಅವರ ಉದ್ದೇಶ ಬಯಲಾಗಬೇಕು ನಿಜಕ್ಕೂ ಕಾಂಗ್ರೆಸ್ ಮಾಡಿರುವ ಆರೋಪಗಳ ರೀತಿಯಲ್ಲೇ ಇಲ್ಲೇನಾದರೂ ನಡೆದಿದೆಯಾ ಅನ್ನೋದು ಕೂಡ ನೋಡಬೇಕು ಹಾಗೆಯೇ ಹಿಂದೆಯೂ ಈ ರೀತಿಯಲ್ಲಿ ಎನ್ ಜಿ ಒಗಳು ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇವೆ ಅನ್ನುವ ಮಾತನ್ನೇನು ಖುದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಹೇಳ್ತಾ ಇದ್ದಾರಲ್ಲ ಹಾಗಿದ್ರೆ ಜಾಗೃತಿ ಹೆಸರಿನಲ್ಲಿ ಪರ್ಸನಲ್ ಡಾಟಾ ಸಂಗ್ರಹಿಸುವಂಥದ್ರ ಅವಶ್ಯಕತೆ ಇದೆಯೇ ಎಂಬ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತೇಳಿ ಆದರೆ ಈಗಲೇ ಸಬ್ಸ್ಕ್ರೈಬರ್ ಆಗಿ ಮತ್ತು ಹೊಸ ಅಪ್ಡೇಟ್ಸ್ ತಿಳಿದುಕೊಳ್ಳೋದಕ್ಕೆ ಬೆಲ್ಲೈಕಾನ್ ಓದ್ತಿ